Good morning, students. Today we learn a new chapter, preposition in, on, under. Ivat navu preposition word galna practice madana. Yav yav appa avu in, in andre valage, on, on andre mele. Under, under andre kelage, in andre valage, on andre mele, under andre kelage. Ee moor word anna nam ivattu practice madana. Ivattu preposition word of position states the position of objects. Andre ಈ ವಸ್ತುಗಳು ಎಲ್ಲಿದೆ ಅನ್ನೋದನ್ನ ಹೇಳೋದೇ ಪ್ರಿಪೋಸಿಷನ್ ಇನ್ನ ಕೆಲಸ. ಆಯ್ತಾ? ಇನ್ ಇನ್ ಅಂದ್ರೆ ಒಳಗಿದೆ. ಇನ್ ನಾವ್ ಯಾವ್ದೋ ಒಂದು ವಸ್ತು ಇಟ್ಕೊಂಡಿದೀವಿ, ಆ ವಸ್ತು ಮೇಲಿದೆಯೋ ಕೆಳಗಿದೆಯೋ ಒಳಗಿದೆಯೋ ಅಂತ ಹೇಳ್ತೀವಲ್ವಾ, ಅದು ಪೊಸಿಷನ್. ಅದು ಎಲ್ಲಿದೆ ಅಂತ ಹೇಳೋದ ಹೇಳೋವರೆಗೆ ನಾವು ಪ್ರಿಪೋಸಿಷನ್ ಅನ್ನ ಹೇಳ್ತೀವಿ. ಇನ್, ಆನ್, ಅಂಡರ್. ಇವತ್ತು ನಾವು ಇನ್ನಂದ್ರೆ ಒಳಗೆ, ಆನಂದ್ರೆ ಮೇಲೆ, ಅಂಡರ್ ಅಂದ್ರೆ ಕೆಳಗೆ. ಈ ಮೂರು ವರ್ಡ್ ಅನ್ನ ನಾವಿವತ್ತು ಪ್ರಾಕ್ಟೀಸ್ ಮಾಡೋಣ. ನಾನಿಲ್ಲಿ ಚಿತ್ರ ಬರೆದಿದ್ದೀನಿ, ಕಾಣಿಸುತ್ತಲ್ವ ನಿಮಗೆ ಚಿತ್ರ ಕಾಣಿಸುತ್ತಲ್ವಾ? ಇಲ್ಲಿ ಒಂದು ಬುಟ್ಟಿ ಚಿತ್ರ ಬರೆದಿದೆ, ಬ್ಯಾಸ್ಕೆಟ್ ಅಲ್ವಾ. ಆ ಬ್ಯಾಸ್ಕೆಟ್ ಒಳಗೆ, ಒಳಗೆ ಏನಿದೆ? ಮ್ಯಾಂಗೋ ಇದೆ ಅಲ್ವಾ. ಬ್ಯಾಸ್ಕೆಟ್ ಕನ್ನಡದಲ್ಲಿ ಹೇಳುವಾಗ ನಾವು ಮಾವಿನ ಹಣ್ಣು ಎಲ್ಲಿದೆ? ಮಾವಿನ ಹಣ್ಣು ಬುಟ್ಟಿಯ ಒಳಗಿದೆ ಅಂತ ಹೇಳ್ತೀವಿ ಅಲ್ವಾ. ಅದೇ ರೀತಿ ಟಿ ಹೆಚ್ ಇ ದ ಮ್ಯಾಂಗೋ, MANGO ಮ್ಯಾಂಗೋ. ಈ ಮ್ಯಾಂಗೋ ಎಲ್ಲಿದೆ? ಈಸ್ ಇನ್. ಇನ್ನಂದ್ರೇನು? ಒಳಗೆ. ಇನ್ನಂದ್ರೇನು? ಒಳಗೆ. ಇನ್ ಟಿ ಹೆಚ್ ಇದ ಇನ್ ದ ಬಿ ಎ ಎಸ್ ಕೆ ಇ ಪಿ ಬ್ಯಾಸ್ಕೆಟ್. ಎಲ್ಲಿದೆ ಮ್ಯಾಂಗೋ? ಎಲ್ಲಿದೆ ಮ್ಯಾಂಗೋ? ಬುಟ್ಟಿಯ ಒಳಗೆ. ಒಳಗೆ ಅನ್ನೇನಂತೀವಿ? ಇನ್ ಅಂತೀವಿ. ಒಳಗೆ ಅನ್ನೇನಂತೀವಿ? ಇನ್ ಅಂತೀವಿ. ಅದೇ ತರ ಇಲ್ಲಿ ಯಾವ್ಯಾವ ಚಿತ್ರ ಇದೆ? ಬ್ಯಾಟ್ ಇದೆ. ಬ್ಯಾಟ್ ಮೇಲೆ ಏನಿದೆ? ಬಾಲ್ ಇದೆ. ಮೇಲೆ, ಮೇಲೆ ಅನ್ನಕ್ಕೆ ಏನ್ ಹೇಳ್ಬೇಕು? ಇಲ್ಲಿ ಒಳಗೆ ಅನ್ನಕ್ಕೆ ಇನ್ ಅಂತ ಹೇಳ್ತೀವಿ ಅಲ್ವಾ. ಮೇಲೆ ಅನ್ನಕ್ಕೆ ಏನ್ ಹೇಳ್ಬೇಕು? ಮೇಲೆ ಅನ್ನಕ್ಕೆ ಓ ಎನ್ ಆನ್ ಅಂತ ಹೇಳ್ಬೇಕು. ಹಾಗಾದ್ರೆ ಇದು ಸೆಂಟೆನ್ಸ್ ಹೆಂಗಪ್ಪ ಹೇಳೋದು? BALL ball. IS is the ball is O N on. The ball is on the bat. Ball ಎಲ್ಲಿದೆ? ಬ್ಯಾಟಿನ ಮೇಲಿದೆ. The ball is on the bat. ಅದೇ ರೀತಿ ಇಲ್ಲಿ see one picture. ಯಾವ್ದಿದೆ ಇಲ್ಲಿ? ಗ್ಲಾಸ್ ಇದೆ. ಗ್ಲಾಸ್ ನಲ್ಲಿ ಪೆನ್ಸಿಲ್ ಇದೆ. ನಿಮ್ಗೆಲ್ಲ ಪೆನ್ಸಿಲ್ ಬೇಕಲ್ವಾ? ಪೆನ್ಸಿಲ್ ಎಲ್ಲಿದೆ? ಪೆನ್ಸಿಲ್ ಗ್ಲಾಸ್ ಅಲ್ಲಿದೆ. ಹೋಗ್ತಾನೆ. ಅವಾಗ ಏನಂತ ಬರೀಬೇಕು? ಒಳಗೆ ಅನ್ನಕ್ಕೆ ಏನಂತೀವಿ?
ग्लास पेंसिल ಎಲ್ಲಿದೆ ಪೆನ್ಸಿಲ್ ಗ್ಲಾಸಿನ ಒಳಗಿದೆ ದ ಪೆನ್ಸಿಲ್ ಇಸ್ ಇನ್ ದ ಗ್ಲಾಸ್ ಅದೇ ರೀತಿ ಈಗ ಫ್ಲವರ್ ಫ್ಲವರ್ ಎಲ್ಲಿದೆ ಇಲ್ಲಿ ಟೇಬಲ್ ಇದೆ ಟೇಬಲ್ ಮೇಲ್ಗಡೆ ಫ್ಲವರ್ ಇದೆ ಅಲ್ವಾ ಅವಾಗ ಏನಂತ ಬರೀಬೇಕು ಮೇಲೆ ಏನಕ್ಕೆ ಆನ್ ಮೇಲೆ ಏನಕ್ಕೆ ಏನಂತಾರೆ ಆನ್ ಟಿ ಇ ದ F-L-O-W-E-R The flower is on the flower is on the table T-A-B-L-E table ಎಲ್ಲಿದೆ flower ಎಲ್ಲಿದೆ ಫ್ಲವರ್ ಟೇಬಲಿನ ಮೇಲೆ ಇದೆ ಮೇಲೆ ಏನಂತಾರೆ ಆನ್ ಅಂತಾರೆ ಒಳಗೆ ಇನ್ ಇನ್ ಆನ್ ಅಂಡರ್ ಅಂಡರ್ ಅಂದ್ರೆ ಏನು ಬಳಸ್ತೀವಿ ನಾವು ಇಲ್ಲಿ ಇಲ್ಲಿ ಚಿತ್ರ ಬಂದಿದೆ ಇದೇನ್ ಚಿತ್ರ ಇದು ಟ್ಯಾಂಕ್ ಅಲ್ವಾ ಟ್ಯಾಂಕ್ ಮತ್ತೆ ಬಕೆಟ್ ಇಲ್ಲಿ ಟ್ರೀ ಮತ್ತೆ ಆಪಲ್ ಹೌದಾ ಇಲ್ಲಿ ನೋಡಿ ಬಕೆಟ್ ಇದೆ ಬಕೆಟ್ ನಲ್ಲಿಯ ಕೆಳಗಿದೆ ಅನ್ನಕ್ಕೆ ಟಿ ಎಚ್ ಇ ದ ಬಿ ಯು ಸಿ ಕೆ ಇ ಟಿ ಬಕೆಟ್ ಐ ಎಸ್ ಈಸ್ ಅಂಡರ್ ಯು ಎನ್ ಡಿ ಇ ಆರ್ ಅಂಡರ್ ಒಳಕೆಳಗೆ ಏನಂತಾರೆ ಅಂಡರ್ ಅಂಡರ್ ದ ಟ್ಯಾಪ್ ಟ್ಯಾಪ್ ಅಂದ್ರೆ ನಲ್ಲಿ ಟ್ಯಾಪ್ ಅಂದ್ರೆ ಏನು ನಲ್ಲಿ ಬಕೆಟ್ ಎಲ್ಲಿದೆ ಬಕೆಟ್ ನಲ್ಲಿಯ ಕೆಳಗೆ ಕೆಳಗೆ ಅನ್ನಕ್ಕೆ ಅಂಡರ್ ಅಂಡರ್ ಅಂತ ಹೇಳ್ತಾರೆ ದ ಬಕೆಟ್ ಈಸ್ ಅಂಡರ್ ದ ಟ್ಯಾಪ್ ಬಕೆಟ್ ಎಲ್ಲಿದೆ ದ ಬಕೆಟ್ ಈಸ್ ಅಂಡರ್ ದ ಟ್ಯಾಪ್ ಬಕೆಟ್ ಎಲ್ಲಿದೆ ಬಕೆಟ್ ನಲ್ಲಿಯ ಕೆಳಗೆ ಕೆಳಗೆ ಅನ್ನಕ್ಕೆ ಏನಂತಾರೆ ಅಂಡರ್ ಅದೇ ರೀತಿಯಲ್ಲಿ ಆಪಲ್ ಇದೆ ಇಲ್ಲಿ ಆಪಲ್ ಎಲ್ಲಿದೆ ಆಪಲ್ ಮರದ ಕೆಳಗಿದೆ ಅಲ್ವಾ ದ ಟಿ ಎಚ್ ಇ ದ ಎ ಪಿ ಪಿ L E the apple is under the tree T R E E tree ಇಲ್ಲಿ ಕೆಲವು ಎಕ್ಸಾಂಪಲ್ಸ್ ನ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ we learn some more examples with ಆಬ್ಜೆಕ್ಟ್ ಓಕೆ ಈಗ ನಾವು ಬೋರ್ಡ್ ನಲ್ಲಿ ಬರೆದು ಕಲ್ತೀವಿ ಚಿತ್ರದ ಸಹಾಯದಿಂದ ನಾವು ಇವಾಗ ಇನ್ ಆನ್ ಅಂಡರ್ ಇದನ್ನ ಪ್ರಾಕ್ಟೀಸ್ ಮಾಡಿದ್ವಿ ಈಗ ನಾವು ಯೂಸ್ ಆಬ್ಜೆಕ್ಟ್ ಗಳನ್ನ ಯೂಸ್ ಮಾಡಿಕೊಂಡು ಇನ್ ಆನ್ ಅಂಡರ್ ನ ಪ್ರಾಕ್ಟೀಸ್ ಮಾಡೋಣ ಇಲ್ಲಿ ನೋಡಿ ವಾಟ್ ಈಸ್ ದಿಸ್ This is a apple. Where is the apple? The apple is ಮೇಲಿದೆ ಅಲ್ವಾ ಇದು ಮೇಲೆ ಏನಕ್ಕೆ ಏನಂತಾರೆ on on the box. The apple is on the box. Apple ಎಲ್ಲಿದೆ Sorry, ಇದು mango ಅಲ್ವಾ Mango ಎಲ್ಲಿದೆ Mango is on the box. ಮ್ಯಾಂಗೋ ಎಲ್ಲಿದೆ ಮ್ಯಾಂಗೋ ಎಲ್ಲಿದೆ ವೇರ್ ಇಸ್ ದ ಮ್ಯಾಂಗೋ ಮ್ಯಾಂಗೋ ಈಸ್ ಆನ್ ದ ಬಾಕ್ಸ್ ಓಕೆ ನೆಕ್ಸ್ಟ್ ಒನ್ ಸಿ ಹಿಯರ್ ವಾಟ್ ಈಸ್ ದಿಸ್ ದಿಸ್ ಈಸ್ ಎ ಬಾಟಲ್ ವಾಟ್ ಈಸ್ ದಿಸ್ ದಿಸ್ ಈಸ್ ಎ ಕ್ಯಾಪ್ ದಿಸ್ ಈಸ್ ಎ ಬಾಟಲ್ ಅಂಡ್ ದಿಸ್ ಈಸ್
is a cap. Where is the cap? Cap ellide. Cap is on the bottle. Cap ellide. Bottle na mele ide. Alva? The cap is on the bottle. Cap ellide. Cap bottle na mele ide. The cap is on the bottle. Next. Where is the cup? Ili soap box ide. Ili cup. Hauda? Where is the cup? Cup is on the box. Alva? Cup ellide. Cup box ina mele ide. Mele enakinantare? On. Gotaita? Cup is on the box. Iga ili crayons ide. Crayons alla enidu? Sketch pens. ಇಲ್ಲಿ ಸ್ಕೆಚ್ ಪೆನ್ ಇದೆ ಅಲ್ವಾ ಸ್ಕೆಚ್ ಪೆನ್ ಎಲ್ಲಿದೆ ಸ್ಕೆಚ್ ಪೆನ್ ಈಸ್ ಇನ್ ದ ಬಾಕ್ಸ್ ಒಳಗಿದೆ ನೋಡಿ ಇಲ್ಲಿ ಸ್ಕೆಚ್ ಪೆನ್ ಎಲ್ಲಿದೆ ಬಾಕ್ಸಿನ ಒಳಗಿದೆ ಸೊ ಸ್ಕೆಚ್ ಪೆನ್ ಈಸ್ ಇನ್ ದ ಬಾಕ್ಸ್ ಸ್ಕೆಚ್ ಪೆನ್ ಬಾಕ್ಸಿನ ಒಳಗೆ ಇದೆ ಒಳಗೆ ಏನಕ್ಕೇನಂತಾರೆ ಇನ್ ಸ್ಕೆಚ್ ಪೆನ್ ಈಸ್ ಇನ್ ದ ಬಾಕ್ಸ್ ಗೊತ್ತಾಯ್ತಾ ನೆಕ್ಸ್ಟ್ ಇಲ್ಲಿ ಫ್ಲವರ್ ಇದೆ ನೋಡಿ ವಾಸ್ ಇದೆ ಫ್ಲವರ್ ವಾಸ್ ಇದೆ ಅಲ್ವಾ ಕಾಣಿಸ್ತಿದ್ಯಾ ನಿಮ್ಗೆಲ್ಲ ಫ್ಲವರ್ ವಾಸ್ ಇದೆ ಅಲ್ವಾ ಇದು ಯಾವ ಕಲರ್ ಫ್ಲವರ್ ಪಿಂಕ್ ಕಲರ್ ಹೌದಾ ವೇರ್ ಈಸ್ ದ ಫ್ಲವರ್ ಈ ಪಿಂಕ್ ಫ್ಲವರ್ ಎಲ್ಲಿದೆ ವೇರ್ ಈಸ್ ದ ಪಿಂಕ್ ಫ್ಲವರ್ ಪಿಂಕ್ ಫ್ಲವರ್ ಈಸ್ ಇನ್ ದ ವಾಸ್ ಪಿಂಕ್ ಫ್ಲವರ್ ಒಳಗಿದೆ ವಾಸಿನ ಒಳಗಿದೆ ಅಲ್ವಾ ಪಿಂಕ್ ಫ್ಲವರ್ ಈಸ್ ಇನ್ ದ ಇನ್ ಅಂದ್ರೆ ಏನು ಒಳಗೆ ಇನ್ ದ ಬಾಕ್ಸ್ ಸಾರಿ ಇನ್ ದ ವಾಸ್ ಪಿಂಕ್ ಫ್ಲವರ್ ಈಸ್ ಇನ್ ದ ವಾಸ್ ಇನ್ ಅಂದ್ರೆ ಏನು ಒಳಗೆ ಇನ್ನಂದ್ರೆ ಏನು ಒಳಗೆ ವೇತ್ ವೇರ್ ಈಸ್ ದ ಸ್ಕೇಲ್ ಇಲ್ಲಿ ಸ್ಕೇಲ್ ಇದೆ ಇಲ್ಲಿ ಪೌಚ್ ಇದೆ ಈಗ ಈ ಸ್ಕೇಲ್ ಅನ್ನ ನಾನು ಇಲ್ಲಿ ಒಳಗಿಡ್ತೀನಿ ವೇರ್ ಈಸ್ ದ ಸ್ಕೇಲ್ ಸ್ಕೇಲ್ ಈಸ್ ಇನ್ ದ ಪೌಚ್ ಸ್ಕೇಲ್ ಎಲ್ಲಿದೆ ಸ್ಕೇಲ್ ಪೌಚಿನ ಒಳಗಿದೆ ಸ್ಕೇಲ್ ಎಲ್ಲಿದೆ ಸ್ಕೇಲ್ ಪೌಚಿನ ಒಳಗೆ ಒಳಗೆ ಏನಂತಾರೆ ಇನ್ನಂತಾರೆ ದ ಸ್ಕೇಲ್ ಈಸ್ ಇನ್ ದ ಪೌಚ್ ಏನ್ ಹೇಳ್ಬೇಕು ದ ಸ್ಕೇಲ್ ಈಸ್ ಇನ್ ದ ಪೌಚ್ ಈಗ ಇನ್ನಾಯ್ತು ಆನ್ ಆಯ್ತು ಈಗ ಅಂಡರ್ ಅಲ್ವಾ ಈಗ ನೋಡಿ ವೇರ್ ಈಸ್ ದ ಪ್ಲೇಟ್ ಇಲ್ಲಿ ಪ್ಲೇಟ್ ಇದೆ ಅಲ್ಲ ಇಲ್ಲಿ ನೋಡಿ ಇಲ್ಲಿ ಬುಕ್ ಇದೆ ಇಲ್ಲಿ ಪ್ಲೇಟ್ ಇದೆ ವೇರ್ ಈಸ್ ದ ಪ್ಲೇಟ್ ದ ಪ್ಲೇಟ್ ಈಸ್ ಅಂಡರ್ ದ ಬುಕ್ ಎಲ್ಲಿದೆ ಕೆಳಗೆ ಕೆಳಗಡೆ ಇದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಬುಕ್ ಇದೆ ಬುಕ್ಕಿನ ಕೆಳಗೆ ಪ್ಲೇಟ್ ಇದೆ ಸೊ ಏನ್ ಹೇಳ್ಬೇಕು ಪ್ಲೇಟ್ ಈಸ್ ಅಂಡರ್ ದ ಬುಕ್ ಏನ್ ಹೇಳ್ಬೇಕು ಪ್ಲೇಟ್ ಪುಸ್ತಕದ ಕೆಳಗಿದೆ ಸೊ ಪ್ಲೇಟ್ ಈಸ್ ಅಂಡರ್ ದ ಬುಕ್ ಗೊತ್ತಾಯ್ತಾ ನೆಕ್ಸ್ಟ್ ಇಲ್ಲಿ ಡಸ್ಟರ್ ಇದೆ ಇಲ್ಲಿ ಪೌಚ್ ಇದೆ ವೇರ್ ಇಸ್ ದ ಪೌಚ್ ಪೌಚ್ ಎಲ್ಲಿದೆ ದ ಪೌಚ್ ಈಸ್ ಅಂಡರ್ ದ ಡಸ್ಟರ್
ಡಸ್ಟರ್ ನ ಕೆಳಗೆ ಪೌಚ್ ಇದೆ ವೇರ್ ಇಸ್ ದ ಪೌಚ್ ಪೌಚ್ ಇಸ್ ಅಂಡರ್ ದ ಡಸ್ಟರ್ ಈ ರೀತಿ ನಾವು ಮೂರು ವರ್ಡ್ಸ್ ನ ಇನ್ ಆನ್ ಮತ್ತೆ ಅಂಡರ್ ಇನ್ ಅಂದ್ರೆ ಒಳಗೆ ಆನ್ ಅಂದ್ರೆ ಮೇಲೆ ಅಂಡರ್ ಅಂದ್ರೆ ಕೆಳಗೆ ಈ ಮೂರು ವರ್ಡ್ಗಳನ್ನ ನಾವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಕಲ್ತಿದ್ದೀರಾ ಈಗ ನಿಮಗೆಲ್ಲ ಇದು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ